ಕ್ಯಾಂಪಸ್ ಸೀನಿಯರ್ ವಿಭಾಗದ ಕವನ ವಾಚನ, ಅವರೇ ಬರೆದ ಕವನವನ್ನ ವಾಚಿಸುವ ವಿಶೇಷ ವಿಶಿಷ್ಟ ಶೈಲಿಯ ಸ್ಪರ್ಧೆ ಇದು. ಇದರ ನಂತರ ಅತ್ಯಂತ ಆಕರ್ಷಣೀಯವಾದ ಮಲಬಾರಿನ ಸುಂದರ ಸಂಸ್ಕೃತಿಯ ಪ್ರತೀಕ ದಫ್ ದಫ್ ಸ್ಪರ್ಧೆ ವೇದಿಕೆ ನಂಬರ್ 1 ಸ್ಪರ್ಧಾರ್ಥಿಗಳು ಸಿದ್ಧರಾಗಬೇಕಾಗಿ ವಿನಂತಿ. ಕ್ವಾಡ್ರೇಟರ್ ಎ ಚಿಕ್ಕಮಗಳೂರು. ಈಗ ತಾನೇ ಹೇಳಿದ ತಂಡಗಳ ಜಿಲ್ಲೆಗಳ ಬಲಾಬಲದಲ್ಲಿ ಚಿಕ್ಕ ಒಂದು ವ್ಯತ್ಯಾಸ, ಕಾರಣ ಕ್ಯಾಂಪಸ್ ಮತ್ತು 2-1 ಸೇರಿಸಿಯಾಗಿತ್ತು ಈಗ ನಾವು ಹೇಳಿದ್ದು. ಆದರೆ 14 ಸ್ಪರ್ಧೆಗಳ ಫಲಿತಾಂಶ ಹೊರಬಂದಾಗ ಕ್ಯಾಂಪಸ್ ಏತರ ಸ್ಪರ್ಧೆಗಳಲ್ಲಿ 78 ಅಂಕಗಳೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. 46 ಅಂಕಗಳೊಂದಿಗೆ ಕೊಡಗು ಜಿಲ್ಲೆ 2 ಸ್ಥಾನದಲ್ಲಿದೆ. 39 ಅಂಕಗಳೊಂದಿಗೆ ಬೆಂಗಳೂರು ಜಿಲ್ಲೆ 3 ಸ್ಥಾನದಲ್ಲೂ, 28 ಅಂಕಗಳೊಂದಿಗೆ ಉಡುಪಿ ಜಿಲ್ಲೆ 4 ಸ್ಥಾನದಲ್ಲಿದೆ, 22 ಅಂಕಗಳೊಂದಿಗೆ ಶಿವಮೊಗ್ಗ ಜಿಲ್ಲೆ 5 ಸ್ಥಾನದಲ್ಲೂ, 13 ಅಂಕಗಳೊಂದಿಗೆ ಚಿಕ್ಕಮಗಳೂರು ಉತ್ತರ ಕನ್ನಡ 2 ಜಿಲ್ಲೆಗಳು ಸಮಬಲದಲ್ಲಿದೆ, 8 ಅಂಕಗಳೊಂದಿಗೆ ಹಾಸನ ಜಿಲ್ಲೆ, 5 ಅಂಕಗಳೊಂದಿಗೆ ದಾವಣಗೆರೆ ಜಿಲ್ಲೆ ಮುನ್ನಡೆಯುತ್ತಾ ಇದೆ. ಬಾಕಿ ಜಿಲ್ಲೆಗಳು ಪಾಯಿಂಟ್ಗಾಗಿ ಕಾದು ನಿಂತಿದೆ. ಕ್ಯಾಂಪಸ್ ವಿಭಾಗದ 2 ಫಲಿತಾಂಶಗಳು ಹೊರಬಂದಾಗ 20 ಅಂಕಗಳೊಂದಿಗೆ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನದೊಂದಿಗೆ ಅಚ್ಚರಿಗೊಳಿಸುತ್ತಾ ಇದೆ. 8 ಅಂಕಗಳೊಂದಿಗೆ ದಕ್ಷಿಣ ಕನ್ನಡ, 8 ಅಂಕಗಳೊಂದಿಗೆ ಶಿವಮೊಗ್ಗ, 2 ಕೂಡ 2 ಸ್ಥಾನದಲ್ಲಿದೆ. ಬಾಕಿ ಜಿಲ್ಲೆಗಳು ಇನ್ನೂ ಕೂಡ ಕಾಯ್ದು ನಿಂತಿದೆ. ಎಲ್ಲ ವಿಜಯಿಗಳಿಗೂ ಸ್ಪರ್ಧಾಳುಗಳಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಕವನ ವಾಚನ ಸ್ಪರ್ಧೆ ಮುಗಿದ ಕೂಡಲೇ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿರುವಂತಹ ಸ್ಪರ್ಧೆ ಈ ದಿನದ ಕಟ್ಟಕಡೆಯ ಸ್ಪರ್ಧೆ, ಆಕರ್ಷಣೀಯವಾದ ದಫ್ ಸ್ಪರ್ಧೆಯಾಗಿದೆ ನಡೆಯಲಿಕ್ಕಿರುವುದು. ಆದ್ದರಿಂದ ಸ್ಪರ್ಧಾರ್ಥಿಗಳು ರೆಡಿಯಾಗಿರಬೇಕು. ಸ್ಪರ್ಧಾರ್ಥಿಗಳು, ದಫ್ ಸ್ಪರ್ಧೆಯ ಸ್ಪರ್ಧಾರ್ಥಿಗಳು ಗ್ರೀನ್ ರೂಮಿನತ್ತ ಬರಬೇಕು. ಎಲ್ಲ ತಂಡಗಳ ಟೀಮ್ ಮ್ಯಾನೇಜರ್ಗಳು ಗ್ರೀನ್ ರೂಮಿನತ್ತ ಬರಬೇಕು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ಮರೆಯಾಗಿ ಹೋದರು ನೀವು ಮರೆಯೋಲ್ಲ ನಿಮ್ಮನು ನಾವು, ನಮ್ಮಯ ಪ್ರೀತಿಯ ಸೀದರಿ ಆದರ್ಶ ಸಾರಥಿಯು ದೀನಿನ ಮಾದರಿಯು, ಮರೆಯೋಲ್ಲ ನಾವಿಂದು ಸೀದರಿ ಆದರ್ಶ ಸಾರಥಿಯು ದೀನಿನ ಮಾದರಿಯು, ಮರೆಯೋಲ್ಲ ನಾವಿಂದು ಸೀದರಿ. ಮರೆಯಾಗಿ ಹೋದರು ನೀವು ಮರೆಯೋಲ್ಲ ನಿಮ್ಮನು ನಾವು, ನಮ್ಮಯ ಪ್ರೀತಿಯ ಸೀದರಿ 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 ಫಾರೂಕು ತಂಗಲರಿ, ಪುಣ್ಯ ಸಂಸ್ಥೆ ಮಲ್ ಹರಿನ ಸಾರಾತಿಯೇ, ಸೀದರಿ ಫಾರೂಕು ತಂಗಲರಿ, ಪುಣ್ಯ ಸಂಸ್ಥೆ ಮಲ್ ಹರಿನ ಸಾರಾತಿಯೇ, ನಿಮ್ಮ ಸ್ಫೂರ್ತಿಯು ನಮಗೆ ಶಾಂತಿಯು, ನಿಮ್ಮ ಸ್ಫೂರ್ತಿಯು ನಮಗೆ ಶಾಂತಿಯು, ವಿದ್ಯೆಯನ್ನು ಧಾರೆ ಎರೆದ ಸೀದರೆ, ಯಾ ಅಲ್ಲಾ ನೀ ಸ್ವರ್ಗವ ನೀಡು, ಯಾ ಅಲ್ಲಾ ನೀ ದರಜ ಏರಿಸು, ಯಾ ಅಲ್ಲಾ ನೀ ಸ್ವರ್ಗವ ನೀಡು, ಯಾ ಅಲ್ಲಾ ನೀ ದರಜ ಏರಿಸು. ಮರೆಯಾಗಿ ಹೋದರು ನೀವು ಮರೆಯೋಲ್ಲ ನಿಮ್ಮನು ನಾವು, ನಮ್ಮಯ ಪ್ರೀತಿಯ ಸೀದರಿ ಆದರ್ಶ ಸಾರಥಿಯು ದೀನಿನ ಮಾದರಿಯು, ಮರೆಯೋಲ್ಲ ನಾವಿಂದು ಸೀದರಿ ಆದರ್ಶ ಸಾರಥಿಯು ದೀನಿನ ಮಾದರಿಯು, ಮರೆಯೋಲ್ಲ ನಾವಿಂದು ಸೀದರಿ.
ಹೇಳಿದರೆ ಮರೆಯಾಗಿ ಹೋದರು ನೀವು ಮರೆಯೋಲ್ಲ ನಿಮ್ಮನು ನಾವು ನಮ್ಮಯ ಪ್ರೀತಿಯ ಸೀದರೆ ನಾಯಕರೇ ನಾಯಕರೇ ಸುಲ್ತಾನುಲ್ ಆಶಿಕರೇ ಲೋಕವನ್ನೇ ಮರೆತು ಬಿಟ್ಟ ಸಾಹಿದರೇ ನಾಯಕರೇ ಸುಲ್ತಾನುಲ್ ಆಶಿಕರೇ ಲೋಕವನ್ನೇ ಮರೆತು ಬಿಟ್ಟ ಸಾಹಿದರೇ ನಿಮ್ಮ ವಿದ್ಯೆಯು ನಮಗೆ ದಾರಿಯು ನಿಮ್ಮ ವಿದ್ಯೆಯು ನಮಗೆ ದಾರಿಯು ಬಾಣವಿ ತ್ವರಿಕತಿನ ಸೀದರೆ ಯಾ ಅಲ್ಲಾ ನೀ ಕರುಣೆಯ ನೀಡು ಯಾ ಅಲ್ಲಾ ನೀ ಕ್ಷಮೆಯ ನೀಡು ಯಾ ಅಲ್ಲಾ ನೀ ಕ್ಷಮೆಯ ನೀಡು ಯಾ ಅಲ್ಲಾ ನೀ ಕರುಣೆಯ ನೀಡು ಮರೆಯಾಗಿ ಹೋದರು ನೀವು ಮರೆಯೋಲ್ಲ ನಿಮ್ಮನು ನಾವು ನಮ್ಮಯ ಪ್ರೀತಿಯ ಸೀದರೆ ಆದರ್ಶ ಸಾರಥಿಯು ದೀನಿನ ಮಾದರಿಯು ಮರೆಯೋಲ್ಲ ನಾವಿಂದು ಸೀದರೆ ಆದರ್ಶ ಸಾರಥಿಯು ದೀನಿನ ಮಾದರಿಯು ಮರೆಯೋಲ್ಲ ನಾವಿಂದು ಸೀದರೆ ಮರೆಯಾಗಿ ಹೋದರು ನೀವು ಮರೆಯೋಲ್ಲ ನಿಮ್ಮನು ನಾವು ನಮ್ಮಯ ಪ್ರೀತಿಯ ಸೀದರೆ ಸೀದರೆ ಫಾರೂಕು ತಂಗಲರೆ ಪುಣ್ಯ ಸಂಸ್ಥೆ ಮಲ್ ಹರಿನ ಸಾರಥಿಯೇ ಸೀದರೆ ಫಾರೂಕು ತಂಗಲರೆ ಪುಣ್ಯ ಸಂಸ್ಥೆ ಮಲ್ ಹರಿನ ಸಾರಥಿಯೇ ನಿಮ್ಮ ಸ್ಫೂರ್ತಿಯು ನಮಗೆ ಶಾಂತಿಯು ನಿಮ್ಮ ಸ್ಫೂರ್ತಿಯು ನಮಗೆ ಶಾಂತಿಯು ವಿದ್ಯೆಯನ್ನು ಧಾರೆ ಎರೆದ ಸೀದರೆ ಯಾ ಅಲ್ಲಾ ನೀ ಸ್ವರ್ಗವ ನೀಡು ಯಾ ಅಲ್ಲಾ ನೀ ದರಜೇರಿಸು ಯಾ ಅಲ್ಲಾ ನೀ ಸ್ವರ್ಗವ ನೀಡು ಯಾ ಅಲ್ಲಾ ನೀ ದರಜೇರಿಸು ಮರೆಯಾಗಿ ಹೋದರು ನೀವು ಮರೆಯೋಲ್ಲ ನಿಮ್ಮನು ನಾವು ನಮ್ಮಯ ಪ್ರೀತಿಯ ಸೀದರೆ ಆದರ್ಶ ಸಾರಥಿಯು ದೀನಿನ ಮಾದರಿಯು ಮರೆಯೋಲ್ಲ ನಾವಿಂದು ಸೀದರೆ ಆದರ್ಶ ಸಾರಥಿಯು ದೀನಿನ ಮಾದರಿಯು ಮರೆಯೋಲ್ಲ ನಾವಿಂದು ಸೀದರೆ ಮರೆಯೋಲ್ಲ ನಾವಿಂದು ಸೀದರೆ ಮರೆಯೋಲ್ಲ ನಾವಿಂದು ಸೀದರೆ ಅನುಗ್ರಹೀತ ನಾಯಕ ಸೈಯದ್ ಉಮರುಲ್ ಫಾರೂಕ್ ತಂಗಳರವರ ನಾಮದಲ್ಲಿ ಸಿದ್ಧಗೊಳಿಸಿದ ವೇದಿಕೆ ನಂಬರ್ 1 ನಡೆಯಲಿಕ್ಕಿರುವುದು ಸೀನಿಯರ್ ಕ್ಯಾಂಪಸ್ ವಿಭಾಗದ ಕವನ ವಾಚನ ಸ್ಪರ್ಧೆ. ವಿಷಯ ಮನುಕುಲವನ್ನು ಗೌರವಿಸಿ. ತೀರ್ಪುಗಾರರ ಗಮನಕ್ಕೆ ಮನುಕುಲವನ್ನು ಗೌರವಿಸಿ ಎಂಬ ವಿಷಯದಡಿಯಲ್ಲಿ ಅವರೇ ಬರೆದುಕೊಂಡು ಅವರೇ ರಚಿಸಿಕೊಂಡು ವಾಚಿಸುವಂತಹ ವಿಶೇಷ ವಿಶಿಷ್ಟ ಶೈಲಿಯ ಸ್ಪರ್ಧೆ. ತೀರ್ಪುಗಾರರಾಗಿ ಡಾಕ್ಟರ್ ಹಬೂಬಕರ್ ಬ್ಯಾಂಗ್ಲೂರ್, ಮೊಯ್ದಿನ್ ಮಾಸ್ಟರ್ ಪನ್ನತಮಠ, ಹಾಫಿಜ್ ನಿಜಾಮಿ ಚೆನ್ನಾರ್. ಕವನ ವಾಚನ ಸ್ಪರ್ಧೆ ಸೀನಿಯರ್ ವಿಭಾಗದ ಕವನ ವಾಚನ ಸ್ಪರ್ಧೆ. ತೀರ್ಪುಗಾರರಾಗಿ ಮೈದೀನ್ ಪನ್ನತಮಠ ಕೊಡಗು, ಡಾಕ್ಟರ್ ಅಬೂಬಕರ್ ಬ್ಯಾಂಗ್ಲೂರ್, ಅಬ್ದುಲ್ ಹಮೀದ್ ಪಜ್ಪೆ.
ಅಬ್ದುಲ್ ಹಮೀದ್ ಬಜ್ಪೆ, ಡಾಕ್ಟರ್ ಅಬೂಬಕರ್ ಬ್ಯಾಂಗ್ಲೂರ್, ಮೈದೀನ್ ಪೊನ್ನತ್ಮಠ ಕೊಡಗು. ಗಫ್ ಸ್ಪರ್ಧಾರ್ಥಿಗಳು ಗ್ರೀನ್ ರೂಮಿಗೆ.